ಕಾವೇರಿ ಸನ್ನಿಧಿ ಫಾರ್ ಇಂಡಿಯನ್ ಕಲ್ಚರ್ ಅಧೀನದಲ್ಲಿ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ಕಾವೇರಿ ಕಂದ್ಯ ಗುರುಕುಲಂನಲ್ಲಿ 2023 ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಎಂದು ಗುರುಕುಲಂದ ಸಂಸ್ಥಾಪಕ ಹಾಗೂ ಕೃಷಿ ವಿಜ್ಞಾನಿ ಡಾಕ್ಟರ್ ಕೆಕೆ ಸುಬ್ರಹ್ಮಣಿ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾವೇರಿ ನದಿ ತಟದ ಸುಂದರ ಪರಿಸರದಲ್ಲಿ ಕಾವೇರಿ ಕಂದ್ಯ ಗುರುಕುಲಂ ಇದ್ದು, ಎಸ್ಎಸ್ಎಲ್ಸಿ ಪಾಸಾದ ಹೆಣ್ಣು ಮಕ್ಕಳಿಗೆ 2 ವರ್ಷದ ಸಂಪೂರ್ಣ ಉಚಿತ ಶಿಕ್ಷಣ ಮತ್ತು ವಸತಿ ಸೌಲಭ್ಯದಿಂದ ಕಲ್ಪಿಸಲಾಗಿದೆ ಎಂದರು. ಕಲೆ ಹಾಗೂ ವಾಣಿಜ್ಯ ವಿಭಾಗಗಳ ಶಿಕ್ಷಣದ ಜೊತೆಗೆ ಕಂಪ್ಯೂಟರ್ ಶಿಕ್ಷಣ, ಇಂಗ್ಲಿಷ್ ಮತ್ತು ಸಂಸ್ಕೃತ ಭಾಷೆ, ಮೌಲ್ಯಗಳು, ಧ್ಯಾನ, ಪ್ರಾಣಾಯಾಮ, ಶಾಸ್ತ್ರೀಯ ಸಂಗೀತ, ಭಗವದ್ಗೀತೆ ಹಾಗೂ ಶ್ಲೋಕ ಪಠಣ ಪ್ರಾಯೋಗಿಕ ಕೃಷಿ ಗುರುಕುಲ ಪದ್ಧತಿಯಲ್ಲಿ ಲಭ್ಯವಿದೆ ಎಂದರು. ಅಲ್ಲದೆ ಸ್ಥಳೀಯ ಕಾಲೇಜು ಮೂಲಕ ಟ್ಯಾಗಿಂಗ್ ಪದ್ಧತಿಯಡಿ ಪರೀಕ್ಷೆ ಬರೆಯಲು ಅವಕಾಶ ಕಲ್ಪಿಸಲಾಗುವುದು ಎಂದರು. ಗುರುಕುಲಕ್ಕೆ ಸೇರಲು ಯಾವುದೇ ಜಾತಿ, ಕುಲ ಹಾಗೂ ಭಾಷೆಯ ಹಂಗಿಲ್ಲ. ಭವಿಷ್ಯದಲ್ಲಿ ತಮ್ಮ ನಿರ್ವಹಣೆ ಮಾಡಲು ಸರ್ವ ಸ್ವತಂತ್ರರಾಗುವರು ಹಾಗೂ ಆದರ್ಶ ಸಮಾಜಕ್ಕೆ ಆಕಾರ ಕೊಡಬಲ್ಲರು ಎಂಬ ಉದ್ದೇಶದಿಂದ ಹೆಣ್ಣು ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡಲಾಗ್ತಾ ಇದೆ ಎಂದರು. ಗುರುಕುಲದಲ್ಲಿ ಒಟ್ಟು 15 ವಿದ್ಯಾರ್ಥಿಗಳಿಗೆ ಪ್ರವೇಶಾತಿ ನಡೆಯಲಿದ್ದು, ಪೋಷಕರ ಸಂದರ್ಶನದ ಮೇರೆಗೆ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತೆ. ಅಲ್ಲದೆ ಹಿರಿಯ ವಿದ್ಯಾರ್ಥಿಗಳ ಅಭಿಪ್ರಾಯದ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತೆ ಎಂದರು. ಭಾರತೀಯ ಸಂಸ್ಕೃತಿ ಪರಂಪರೆಯ ಪರಿಕಲ್ಪನೆಯಡಿಯಲ್ಲಿ ಈ ಗುರುಕುಲ ನಡೀತಾ ಇದ್ದು, ಪಂಜಾಬ್, ಬಿಹಾರ್ ಸೇರಿದಂತೆ ಇತರ ದೇಶಗಳಿಂದ ವಿದ್ಯಾರ್ಥಿಗಳು ಇಲ್ಲಿಂದ ಶಿಕ್ಷಣವನ್ನು ಪಡೀತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ವಿದೇಶಿಯರಿಂದ ತಮ್ಮ ಪರಂಪರೆಯಿಂದ ತಿಳಿದುಕೊಳ್ಳಬೇಕಾದ ಪರಿಸ್ಥಿತಿ ಎದುರಾಗಲಿದ್ದು, ಆಸಕ್ತ ಯುವತಿಯರು ಹಾಗೂ ಮಹಿಳೆಯರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಹೇಳಿದರು. ಶಿಕ್ಷಕಿ ಎಂಸಿ ಶೈಲಜಾ ಮಾತನಾಡಿ, ಗುರುಕುಲದಲ್ಲಿ ಮುಂಜಾನೆ 5 ಗಂಟೆಯಿಂದ ದಿನಚರಿ ಶುರುವಾಗಲಿದ್ದು, ಎಲ್ಲ ತರಗತಿಗಳಿಗೆ ಸಮಯವನ್ನು ನಿಗದಿಪಡಿಸಲಾಗಿದೆ. ಅಲ್ಲದೆ ಎಲ್ಲ ತರಗತಿಗಳಿಗೂ ನುರಿತ ಶಿಕ್ಷಕರಿಂದ ಒಳಗೊಂಡಿದೆ ಎಂದರು. ಹಾಗೆ ಮನುಷ್ಯ ಬೆಳೀತಾ ಬೆಳೀತಾ ಇರುವಾಗ ಒಂದು ಹಂತದಲ್ಲಿ ಆಕಸ್ಮಿಕವಾಗಿ ಚಿನ್ಮಯಾನಂದ ಸ್ವಾಮೀಜಿ, ಚಿನ್ಮಯ ವಿಷಯ ಕೇಳಿರ್ಲಿಲ್ಲ, ಅವರ ಮುಖ್ಯ ಶಿಷ್ಯ ಸ್ವಾಮಿ ದಯಾನಂದ ಸರಸ್ವತಿ ಅವರು ಇಲ್ಲ ಇಲ್ಲ, ಅವರ ಶಿಷ್ಯನಾಗಿ ಅವರಿಗೆ ನಾನು ಪರಿಚಯ ಆಗಿ ಆವಾಗ ಗೊತ್ತಾಗ್ತು ನಾವು ಏನು ಕಾಲೇಜಿಗೆ ಹೋಗಿದ್ದೀವಿ, ಏನು ಶಿಕ್ಷಣ ಪಡೆದಿದ್ದೀವಿ, ಒಂದು ನಮ್ಮ ಒಂದು ಸ್ಟೇಟಸ್ಗೆ, ಹಣಕ್ಕೆ ಮೂಲವಾಗಿ ನಮ್ಮ ಜೀವನ ಮಾಡಿದ್ದೆ ಇದು ಸರಿ. ಆದರೆ ಜೀವನದಲ್ಲಿ ಮನಃಶಾಂತಿ ತಗೋಕ್ಕೆ, ಜೀವನದಲ್ಲಿ ಸಮಾಜಕ್ಕೆ ನಾವು ಕೊಡುಗೆ ಕೊಡಬೇಕಂದ್ರೆ ಹೇಗೆ ಇಂದಿನ ಕಾಲದಲ್ಲಿ ಒಂದು ಭಾರತ ಇಡೀ ವಿಶ್ವಕ್ಕೆ ಗುರು ಆಗಿತ್ತು ಜ್ಞಾನದಲ್ಲಿ, ಅದು ನಮಗೆ ಇಲ್ಲ ಇವಾಗ. ಜನ ಅದಕ್ಕೋಸ್ಕರ ಒಳ್ಳೆ ದೇಶ ಬರ್ತಾ ಇದ್ದಾರೆ, ಅದನ್ನು ಕಲಿತುಕೊಂಡು ಅವರ ದೇಶಕ್ಕೆ ಹೋಗಿ ಅಲ್ಲಿಯ ಜ್ಞಾನ ನಮಗೆ ವಾಪಸ್ ಕೊಡ್ತಾ ಇದ್ದಾರೆ. ಸೊ ನನಗೆ ಅನಿಸ್ತಾ ಇಲ್ಲ ಪ್ರೊಫೆಷನಲ್ ಬಿಸ್ನೆಸ್ಗೋಸ್ಕರ ಹೊರಗಡೆ ಹೋಗಲ್ಲ, ಏನಾದರೂ ವಿಶೇಷವಾಗಿ ಒಂದು ದಿನ ನಮ್ಮ ತರುಣರು ತರುಣಿಯರು ಈ ಒಂದು ಜ್ಞಾನವನ್ನು ತಿಳ್ಕೊಳ್ಬೇಕಾಗಿ ಕಾರ್ಯಕ್ರಮಕ್ಕೆ ಇಂಥ ಒಂದು ದೊಡ್ಡ ವಿಶ್ವ ಗುರುವಾಗಿ ಇಂಥ ಒಂದು ಇಡೀ ಪ್ರಪಂಚಕ್ಕೆ ಈ ಜ್ಞಾನ ಕೊಟ್ಟಿತ್ತು, ಹೇಗೆ ಮನುಷ್ಯನಾಗಿ ಬಾಳುತ್ತಿದ್ದ ಒಂದು ಮೌಲ್ಯಗಳು ಮುಖ್ಯವಾಗಿ ಉಪನಿಷತ್, ವೇದ, ಬ್ರಹ್ಮಸೂತ್ರದಲ್ಲಿರ್ತಕ್ಕಂಥ ಭಾರತೀಯ ಪಾರಂಪರಿಕ ವಿದ್ಯೆಗೋಸ್ಕರ ಹೊರಗಡೆ ಪ್ರದೇಶದಿಂದ ಜನರು ಬಂದುಬಿಟ್ಟು ಅವರು ವಿದ್ಯೆ ತತ್ವ ಹೋಗ್ತಾರೆ. ಬಟ್ ನಮ್ಮ ತರುಣ ತರುಣಿಯರಿಗೆ ಈ ವಿದ್ಯೆ ಲಭ್ಯವಿಲ್ಲ. ಒಂದು ಸಲ ನಮ್ಮ ಈ ಬರ್ತಕ್ಕಂಥ ಹೊಸ ಜನರೇಷನ್ ಮೋಸ್ಟ್ಲಿ ತಲೆ ತಗ್ಗಿಸ್ಬೇಕಾಗ್ತದೆ, ಅವ್ರ ಗುರು ಆಗ್ಬೋದು. ಅದಕ್ಕೆ ನಮ್ಗೆ ಅನಿಸ್ತು ಈಗ ನಾಲ್ಕು ಕಾಲದ ಗೋಷ್ಠಿಯಲ್ಲಿ ಗುರುಕುಲಂದ ಪ್ರಮುಖರಾದ KS ಕಲ್ಪನಾ, KR ಅಜಯ್ ಪಾಲ್ಗೊಂಡಿದ್ರು.